जेडीएस एमएलएरिंद केलस अंद्रे कम्मी आगिरोदु होदा स्पर्धे इदे बेलूरल्लि आडळित विरोधी अल्ले अंत एनिल्ल आद्रे ईग अवरत्र सरकार इल्वल्ल हागागि ई सल कुंदुकोरतेगळु जास्ति आगि अभिवृद्धि एनु अष्टेनू कंडिल्ल नमगे रैतरिगे बीजेपी सरकार भारी अन्याय माडिदे देश निंतिरोदु रैतर मेले रैतरन्न ओंदर कीळु माडदे कंडैति आ उद्देशक्के ईग एलेक्षन टाइम अल्लेनो ओंदु स्वल्प बिडुगडे माडिदारे आदर्श ग्रामदल्लि आगिरोदु इवरु आदर्श ग्राम अंत याके हेळ्तारे ಸರ್ಕಾರ ಯಾರಿಗೆ ಸರ್ಕಾರದಿಂದ ಯಾರ್ಯಾರಿಗೆ ಎಷ್ಟು ಶೂಟ ಹಾಕಬೇಕು ಅಂತ ಹೇಳ್ತಾರೆ ಆ ಶೂಟ ಹಾಕಿದ್ದಾರೆ ನಮಗುವೆ ಅವರ ಸ್ಪೆಷಲ್ ಆಗಿ ಅಂತ ಅಂದ್ಕೊಂಡಿಲ್ವಲ್ಲ ಸರ್ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಎಷ್ಟು ಆಗಿದೆ ಅನ್ನೋದನ್ನ ಹೇಳ್ತಾರೆ ಯಾಕಾಗಿಲ್ಲ ಅಂದ್ರೆ ಅವರು ಮಾಡಿಲ್ಲ ಅಂತಲೇ ಅರ್ಥ ಏನು ಮಾಡಿದ್ರೆ ಅವರೇ ಹೇಳ್ತಾ ಇದ್ದಾರೆ ಅವರು ಜೆಡಿಎಸ್ ಪರವಾಗಿ ಇದ್ದಾರೆ ಹಾಗಾಗಿ ಲಿಂಗೇಶ್ ಅಣ್ಣಗೆ ಹೇಳ್ತಾ ಇದ್ದಾರೆ ಜೆಡಿಎಸ್ ಪರವಾಗಿ ಅಂತ ನಾವು ಹೇಳಲ್ಲಪ್ಪ ಜೆಡಿಎಸ್ ಒಳಗೆ ಹೈ ಕಮಾಂಡ್ ಒಳಗೆ ಇದೆ ಮನೆ ಯಜಮಾನಂತಲೇ ಗೊಂದಲ ಇದ್ದಾಗ ಕೆಲಸ ಮಾಡೋರ್ತ ಗೊಂದಲ ಇರೋದೇನು ದೊಡ್ಡ ವಿಚಾರ ಅಲ್ಲ ಇಲ್ವಲ್ಲ ನಮ್ಮಲ್ಲಿ ಇವರಲ್ಲಿ ಗೊಂದಲ ಇಲ್ಲ ಅಂತ ಇದ್ದಾರಲ್ವಾ ಇವರಲ್ಲಿ ಯಾವುದಿಲ್ಲ ಗೊಂದಲ ಹೇಳಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರಲ್ಲೇ ಗೊಂದಲ ಜಾಸ್ತಿ ಇರೋದು ನಮ್ಮಲ್ಲಲ್ಲ ಮಾಡಿದ್ಲ ತಾನೆ ಇನ್ನ ಗೊಂದಲ ಅಂತ ಹೆಂಗ್ ಹೇಳಿದ್ರು ಇವರು ಗೊಂದಲ ಇರೋದಿದ್ರೆ ಸೆಕೆಂಡ್ ಲಿಸ್ಟ್ ಗಳಲ್ಲಿ ಇರೋದು ಇದೆಲ್ಲ ಇಷ್ಟ ಹೇಳ್ತಾ ಇದ್ದಾರಲ್ಲ ಸರ್ ಸಿದ್ದರಾಮಯ್ಯ ಕರೆಕ್ಟ್ ಆಗಿ ಸೀಟೇ ಇಲ್ವಲ್ಲ ಇವರಿಗೆ ಸಿದ್ದರಾಮಯ್ಯನವರು ಇವರು ಅನ್ಕೊಂಡಿದ್ದಾರೆ ಅವರು ಯಾವ್ದೋ ಒಂದು ಕ್ಷೇತ್ರದ ರಾಜಕಾರಣಿ ಅಲ್ಲ ಕ್ಷೇತ್ರದ ರಾಜಕಾರಣಿ ಆಗದೆ ಇದ್ಮೇಲೆ ಎಲ್ಲೋದ್ರೂ ನಿಲ್ಬೇಕು ಗೆಲ್ಲಬೇಕು ಅಂತ ಇದಿದೆ ಒಂದು ಕಾಡಲ್ಲಿ ಒಂದು ಹುಲಿ ಇರುತ್ತೆ ಆ ಹುಲಿಗೆ ಕಾಡಲ್ಲ ರಾಜನೇ ಕಾಡಲ್ಲ ಹೌದು ತಾನೆ ಎಲ್ಲಿ ಬೇಕಾದ್ರೆ ಗೆದ್ದು ಬರ್ತೀನಿ ಅಂತ ತಾಕತ್ ಮಾಡ್ತಾರೆ ಈ ಯಾರು ಬೇರೆ ಪಕ್ಷದಾರು ಯಾವುದೇ ಎಂಎಲ್ಎ ಆಗಲಿ ಹಾಗಾಗ್ಬಿಟ್ಟು ಬೇರೆ ಕಡೆ ಗೆದ್ದು ಬರ್ತೀನಿ ಅಂತ ತಾಕತ್ ಮಾಡ್ಲಿ ಅವತ್ತು ನಾನು ಹೇಳಿರಲ್ವಾ ಬೇಲೂರಿಗೆ ತಂದು ನಿಲ್ಲಿಸ್ಕೊಳ್ಳಿ ಮತ್ತೆ ಹಂಗಾದ್ಮೇಲೆ ವೀಕ್ಷಕರೇ ನಾವೀಗ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಮುಂದುವರೆದಿದೆ. ಈಗ ಹಾಸನದಿಂದ ಬೇಲೂರಿಗೆ ಹೋಗ್ತಾ ಸಂಕೇನಹಳ್ಳಿಯಲ್ಲಿ ಒಂದಷ್ಟು ಮತದಾರರಿದ್ದಾರೆ, ಅವರ ಅಭಿಪ್ರಾಯ ಕೇಳೋಣ ಏನು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಚೆನ್ನೇಗೌಡ ಸರ್. ಚೆನ್ನೇಗೌಡ್ರೆ, ಏನಿದೆ ಈ ಸಲ ಎಲೆಕ್ಷನ್ ಟ್ರೆಂಡು ಬೇಲೂರು? ನಮ್ಮದು ಜೆಡಿಎಸ್ ಸರ್. ಜೆಡಿಎಸ್ ಲಿಂಗೇಶ್ ಅಂತ ಹೇಳ್ತೀರಾ? ಲಿಂಗೇಶ್ ಹೌದಾ? ಈ ಕೆಲಸ ಮಾಡೋರಾ? ಮಾಡಿದ್ದಾರೆ ಸರ್. ಮಾಡಿದ್ದಾರೆ, ಏನೆಲ್ಲ ಆಗಿದೆ? ಏನು ರೋಡ್ ಮಾಡಿದ್ದಾರೆ, ಅಳಚರಂಡಿ ಅದು ಇದು ಮಾಡಿದ್ದಾರೆ. ಹೌದು, ಇನ್ನೊಂದು ಅವಕಾಶ ಕೊಡೋಣ ಅವ್ರಿಗೆ ಈ ಸಲ ಕೊಡೋಣ ಸರ್. ಮತ್ತೊಂದಷ್ಟು ಜನ ಇದೆ. ಸರ್ ನಿಮ್ಮ ಹೆಸರು? ಮಂಜುಶೆಟ್ಟಿ ಅಂತ. ಏನು ಸರ್? ಮಂಜುಶೆಟ್ಟಿ ಅಂತ. ಮಂಜುಶೆಟ್ಟಿ ಅವರು, ಎಷ್ಟು ವರ್ಷ ನಿಮಗೆ? ನನಗೆ 71 ವರ್ಷ. ಓ, ಅಲ್ಲೇ ಸಾಕಷ್ಟು ಚುನಾವಣೆ ನೋಡಿರ್ತೀರಾ. ಈ ಸಲ ಏನಿದೆ ಬೇಲೂರು? ಈ ಸರಿ ನಾನೊಂದು ಅಸ್ಥಾನೆ ಮಾಡಬೇಕು ಅಂತ ಇದ್ದೀನಿ. ಕಾಂಗ್ರೆಸ್ಸಿಗೆ ಅಂತನಾ? ಯಾರಿಗೆ ಒಂದಷ್ಟು ಟಿಕೆಟ್ ಗೊಂದಲ ಇದೆಯಲ್ಲ, ಯಾರಿಗೆ ಕೊಡಬೇಕು ನೋಡ? ಅದು ಹೆಚ್ಚು ಕಡಿಮೆ ಕೃಷ್ಣೇಗೌಡರಿಗೆ ಕೊಡಬೇಕು. ಕೃಷ್ಣೇಗೌಡರು ಕೊಡಬೇಕು ಅಂತ. ಕೃಷ್ಣೇಗೌಡರು ಕೊಟ್ಟರೆ ಗೆಲ್ಲಿಸ್ತೀರಾ ಅಥವಾ ಯಾರಿಗೆ ಕೊಟ್ಟರು ಗೆಲ್ಲಿಸ್ತೀರಾ? ಇಲ್ಲ ಒಟ್ಟಿಗೆ ಕೃಷ್ಣೇಗೌಡರಿಗಾದರೆ ನೋಡೋದು ಮಾಡ್ಬೋದು. ಇನ್ಕೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ? ಸಿಕ್ಕಿಲ್ಲ ಅಂದರೆ ನಿಮ್ಗೆ ಬೇರೆ ಸಿಗುತ್ತಲ್ಲ ಅವ್ರಿಗೆ ಮಾಡೋದು. ಅದೇ, ಒಟ್ಟಲ್ಲಿ ಯಾರೇ ಸಿಕ್ಕರು ಕಾಂಗ್ರೆಸ್, ಆ ಪಾಠ ಕಾಂಗ್ರೆಸ್. ನಮ್ಮ ಹೆಸರು ಹೀರಯ್ಯ ಅಂತ ಸರ್. ಹೀರಯ್ಯ ಅವರು, ಏನೈತೆ ಬೇಲೂರಲ್ಲಿ ಸಲ? ಕಾಂಗ್ರೆಸ್ ಸರ್, ಕಾಂಗ್ರೆಸ್. ಟಿಕೆಟ್ ಕೃಷ್ಣೇಗೌಡರಿಗೆ ಕೊಟ್ಟರು ಗೆಲ್ಲಿಸ್ತೀವಿ, ಬಿ ಶಿವರಾಮ್ ಕೊಟ್ಟರು ಗೆಲ್ಲಿಸ್ತೀವಿ ಸರ್. ಹೌದಾ? ಅವರಿಬ್ಬರಿಗೇನ ಕಾಂಪಿಟೇಷನ್? ಹಾಂ, ಅವರೇ ಇಬ್ಬರಿಗೆ. ಇನ್ನೊಂದೆರಡು ಹೆಸರು ಇದಾವಲ್ಲ, ಇನ್ನೊಂದು ಯಾರ್ದು ಹೇಳಿ? ಗ್ರಾನೈಟ್ ರಾಜಶೇಖರ್ ಅಂತ ಹೆಸರು ಹೇಳ್ತಾರಲ್ಲ, ಕಲ್ಲಿನ ರಾಜಣ್ಣ ಅಂತ, ಅವ್ರಿಗೆ ಕೊಟ್ಟರು ಆಗುತ್ತೆ ಸರ್. ಅವ್ರಿಗೆ ಸಿಕ್ಕದ್ ಕಷ್ಟ ಐತೆ, ಆದ್ರೆ ಕೊಟ್ಟರೆ ಗೆಲ್ಲಿಸ್ತೀವಿ. ಯಾವುದೇ ಯಾರಿಗೆ ಕೊಟ್ಟರು ಕಾಂಗ್ರೆಸ್ಗೆ ಗೆಲ್ಲುತ್ತೆ. ಹಾಗಾದ್ರೆ ಜೆಡಿಎಸ್ ಎಂಎಲ್ಎ ಅವರಿಂದ ಏನು ಕೆಲಸ ಆಗಿಲ್ವಾ? ಜೆಡಿಎಸ್ ಎಂಎಲ್ಎ ರಿಂದ ಕೆಲಸ ಅಂದ್ರೆ ಕಮ್ಮಿ ಆಗಿರೋದು. ಈಗ ಕಾಂಗ್ರೆಸ್ ಅಂತಿದ್ದಾರೆ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್. ಏನಿದೆ ಈ ಸಲ ಎಲೆಕ್ಷನ್ ಟ್ರೆಂಡ್? ತ್ರಿಕೋನ ಸ್ಪರ್ಧೆ ಇದೆ ಬೇಲೂರಲ್ಲಿ, ಆದರೆ ಕಾಂಗ್ರೆಸ್ ಮೇಲ್ಗೈ ಇದೆ. ಇವಾಗಲೂ ಕಾಂಗ್ರೆಸ್ಸೇ ಲೀಡ್ ಬರುತ್ತೆ, ಗೆಲ್ತಾರೆ. ಸ್ಥಳೀಯ ನಾಯಕರಿಗೆ ಕೊಟ್ಟರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಸಲ ಒಮ್ಮತವಾಗಿ ರಾಜ್ಯದಲ್ಲೂ ಕಾಂಗ್ರೆಸ್ ಆಗುತ್ತೆ, ಬೇಲೂರು ಕಾಂಗ್ರೆಸ್ ಆಗುತ್ತೆ. ಭಾರಿ ಚೆನ್ನಾಗಿ ಮಾತಾಡ್ತಿದ್ದೀರಾ. ಪ್ರೆಸೆಂಟು JDS MLA ನಿಮ್ಮಲ್ಲಿ ಲಿಂಗೇಶ್ ಅವರು, ಯಾಕೆ ಅವ್ರಿಗೆ ಆಡಳಿತ ವಿರೋಧಿ ಅಲೆ ಇದೆ ಹಂಗಾರೆ ನಿಮ್ಮ ಪ್ರಕಾರ? ಆಡಳಿತ ವಿರೋಧಿ ಅಲ್ಲೇ ಅಂತ ಏನಿಲ್ಲ. ಈ ಸಲ JDSಗೆ ಸ್ವಲ್ಪ ಕಮ್ಮಿ ಇದೆಯಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ, ಆದರೆ ಈಗ ಅವ್ರ ಹತ್ರ ಸರ್ಕಾರ ಇಲ್ವಲ್ಲ, ಹಂಗಾಗಿ ಈ ಸಲ ಕುಂದುಕೊರತೆಗಳು ಜಾಸ್ತಿ ಆಗಿ ಅಭಿವೃದ್ಧಿ ಏನು ಅಷ್ಟೇನು ಆ ಮಟ್ಟಕ್ಕೇನು ಕಂಡಿಲ್ಲ ನಮಗೆ. ಹಾಗಾಗಿ ಈ ಸಲ ನಾವು ದೊಡ್ಡ ಊರು, ಒಂದು ಸಮುದಾಯ ಭವನ ನಿರ್ಮಿಸಿಲ್ಲ 5 ವರ್ಷ. ಹೋದ್ಸಲ ಒಮ್ಮತವಾಗಿ ನಾವು ಲಿಂಗೇಶ್ ಅಣ್ಣಗೆ ಮಾಡಿದ್ವಿ, JDSಗೆ ಮಾಡಿದ್ವಿ, ಆದರೆ ಈ ಸಲ ಸಮುದಾಯ ಭವನ ಕಂಡಿಲ್ಲ, ಊರು ತುಂಬ ಚರಂಡಿಗಳಾಗಿಲ್ಲ. ಆ ಉದ್ದೇಶಕ್ಕೆ ಈಗ ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ, ಹಾಗಂತ ಅದನ್ನ ನೋಡೋಕ್ಕಾಗಲ್ಲ. ಈಗ ಅಭಿವೃದ್ಧಿ ಪಥ ನೋಡ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಬೇಲೂರು ಕೂಡ ಕಾಂಗ್ರೆಸ್ ಆಗುತ್ತೆ. ಕೇಳಬೇಕಿತ್ತು ಸಿದ್ದರಾಮಯ್ಯ ಅವರ, ಡಿ ಕೆ ಶಿವಕುಮಾರ್? ಇಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಐತೆ, ಸಿದ್ದರಾಮಯ್ಯವರೇ ಆಗ್ತಾರೆ. 121ಕ್ಕೆ ನಮಗೆ ಮೋಸನೇ ಇಲ್ಲ, ಸಂಪೂರ್ಣವಾಗಿ ಬಹುಮತ ಬರುತ್ತೆ, ಬೇಲೂರು ಕೂಡ ಕಾಂಗ್ರೆಸ್ ಆಗುತ್ತೆ. ಹಾಸನದಲ್ಲಿ ಎಷ್ಟು ಕಾಂಗ್ರೆಸ್? 7ಕ್ಕೆ ನಾವು 4 ಕಾಂಗ್ರೆಸ್ ಗೆಲ್ತಾ ಇದೀವಿ. ಎಲ್ಲೆಲ್ಲಿ ಸರ್? ಅರ್ಕಲ್ಗೂಡು ಗೆಲ್ತೀವಿ, ಬೇಲೂರು ಗೆಲ್ತೀವಿ, ಅರಸೀಕೆರೆ ಶಿವಲಿಂಗೇಗೌಡರು ಗೆಲ್ತಾರೆ. ಅದಾದ್ಮೇಲೆ ಹಾಸನ್ ಕೂಡ ಕಾಂಗ್ರೆಸ್ಸೇ ಆಗುತ್ತೆ. ಅರ್ಕಲ್ಗೂಡಲ್ಲಿ ಮಂಜು ಅವ್ರು JDSಗೆ ಹೋಗ್ಬಿಟ್ರು, ಏನು ಇಂಪ್ಯಾಕ್ಟ್ ಆಗಲ್ಲ? ಅಲ್ಲಿ MLA AT ರಾಮಸ್ವಾಮಿ ಅವರಿಗೆ ನಾವು ಟಿಕೆಟ್ ಕೊಡ್ತಾ ಇದೀವಲ್ಲ ಕಾಂಗ್ರೆಸ್ ಇಂದ. ಹೌದಾ? ಕನ್ಫರ್ಮ್ ಆಗಿ ಕೊಡ್ತಾ ಇದೀವಿ, ಅವರೇ ಗೆಲ್ತಾ ಇರೋದು. ಏನು ನೀವು ರಾಜಕೀಯದಲ್ಲಿ ಇದ್ದೀರಾ? ರಾಜಕೀಯದಲ್ಲಿ ಇಲ್ಲ, ನಾನು ಲಾ ಮಾಡಿದ್ದೀನಿ. ಹೌದಾ? ಹಾಗಾಗಿ ಲಾ ಪಾಯಿಂಟ್ಗಳು ಬಿಡ್ತಾ ಇದ್ದೀರಾ? ಇಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಈ ಸಲ ಸಮ್ಮಿಶ್ರ ಸರ್ಕಾರ ಅದನ್ನು ಕೂಡ ನೋಡಾಗಿದೆ. ಜೆಡಿಎಸ್ಗೆ ಅಷ್ಟಾಗಿ ಏನು ಇದಿಲ್ಲ, ಕಾಂಗ್ರೆಸ್ಗೆ 121 ಮೇಲೆ ಗೆಲ್ತೀವಿ ನಾವು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗ್ತಾರೆ. ಬಿಜೆಪಿ ಏನಿಲ್ಲ ಹಂಗಾರೆ? ಇಲ್ಲ ಇಲ್ಲ, ಬಿಜೆಪಿ ಇಲ್ಲ ಅಂತಲ್ಲ, ರಾಜ್ಯದಲ್ಲಿ ಕೂಡ ಇಲ್ದಂಗೆ ಆಗುತ್ತೆ. ರೈತರಿಗೆ ಬಿಜೆಪಿ ಸರ್ಕಾರ ಭಾರಿ ಅನ್ಯಾಯ ಮಾಡಿದೆ. ಗೊಬ್ಬರ ರೇಟ್ ಜಾಸ್ತಿ, ಗೊಬ್ಬರದ ರೇಟು, ಬೆಳೆ ಬೆಳೆಯುವಾಗ ಟೈಮಿಗೆ ಸರಿ ಗೊಬ್ಬರ ಕೊಡಿಸ್ನಲ್ಲ, ಆಮೇಲೆ ಔಷಧಿ ಕೊಡಿಸ್ನಲ್ಲ. ಹಂಗಾಗಿ ಬಿಜೆಪಿ ಸರ್ಕಾರ ಭಾರಿ ರೈತರು ಮಾತ್ರ ರೈತರನ್ನ ಒಂಥರ ಕೀಳು ಮಾಡ್ದೆ ಕಂಡೈತಿ. ಹ್ಞೂ, ದೇಶ ನಿಂತಿರೋದು ರೈತರ ಮೇಲೆ, ಆದ್ರೆ ರೈತರನ್ನೇ ಗಮನಿಸ್ತಾ ಇಲ್ಲ ಬಿಜೆಪಿ ಸರ್ಕಾರ. ಹ್ಞೂ, ಹಾಗಾಗಿ ಈ ಸಲ ಬೇಲೂರ್ದು MLA ಕಾಂಗ್ರೆಸ್ಗೆ ಗೆಲ್ಲಿಸ್ತೀರಾ? ಯಾರಿಗೆ ಟಿಕೆಟ್ ಕೊಟ್ಟರು? ಯಾರಿಗೆ ಕೊಟ್ಟರು ಕಾಂಗ್ರೆಸ್ಗೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ ಸರ್. ದೇವರಾಜ್ ಅವರು, ಏನಿದೆ ಬೇಲೂರು? 3ಕ್ಕೂ ಫೈಟ್ ಇದೆ ಸರ್. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ 2 ಜನ ಗೌಡ್ರಿಗೆ ಕೊಟ್ಟರೆ, ಒಬ್ಬರು ಲಿಂಗಾಯತ್ರಿಗೆ ಕೊಟ್ಟರೆ, ಅದು ಒಬ್ಬರು ಲಿಂಗಾಯತ್ರಿಗೆ ಕೊಟ್ಟವ್ರು ಗೆಲ್ತಾರೆ. 2 ಲಿಂಗಾಯತ್ರಿಗೆ ಕೊಟ್ಟು ಒಬ್ಬರು ಗೌಡ್ರಿಗೆ ಕೊಟ್ಟರೆ ಗೌಡ್ರು ಗೆಲ್ತಾರೆ. ಈ ಥರ ಜಾತಿ ಸಮೀಕ ಇದಿದೆ ಇಲ್ಲಿ. ಅದರಿಂದ JDS ಅಂದರೆ ಒಕ್ಕಲಿಗರ ಅಂತಾರೆ. ಆದರೆ ನೀವು ಇಲ್ಲಿ ಶಾಸಕರು ಲಿಂಗಾಯತರಾಗಿದ್ಕೊಂಡು JDS ಗೆದ್ದವ್ರೆ. JDS ಗೆದ್ದಾರೆ ಅಂದರೆ ಮೆಜಾರಿಟಿ ಇದೆ. ಓಸತಿ ಎಲ್ಲರೂ ಸಪೋರ್ಟ್ ಮಾಡಿರೋ, ಅವರು ಅಭಿವೃದ್ಧಿನೂ ಮಾಡಿದ್ದಾರೆ. ಈಗ ಹೇಳ್ಬೋದು ನಮಗೆ ಅಭಿವೃದ್ಧಿ ಆಯಿಲ್ಲ ಎಲೆಕ್ಷನ್ ಟೈಮಲ್ಲಿ, ಇವರೆಲ್ಲ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಡಿರೋ ಅಂತ. ನಮ್ಮೂರಿಗೆ ರೋಡ್ ಹಾಕಿದಾರೋ ಬಿಟ್ಟಿದಾರೋ ಅದು ನೆಕ್ಸ್ಟು. ಈಗ ನಮಗೂ ಹಾಕಿ ಕೊಡ್ತಿದ್ದಾರೆ. ಆದರ್ಶ ನಾವು ಯಾವುದೇ ಕಾರಣಕ್ಕೂ MLA ಸ್ಯಾಂಕ್ಷನ್ ಅಂತ ಹೇಳ್ತಿಲ್ಲ. ನಮ್ಮೂರು ದೊಡ್ಡ ಕಾಲೋನಿ ಇದೆ, ಆದರ್ಶ ಗ್ರಾಮದಲ್ಲಿ ಆಗಿರೋದು. ಆ ಯೋಜನೆ ನಾವು ಯಾರಿಗೆ ಸರ್ಕಾರದಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಊಟ ಇಕ್ಬೇಕು ಅಂತ ಇರ್ತಾರೆ ಅಷ್ಟು ಊಟ ಹಾಕಿದ್ದಾರೆ. ನಮಗೂ ಅವರೇ ಸ್ಪೆಷಲ್ ಆಗಿ ಏನು ತಂದುಕೊಟ್ಟಿಲ್ವಲ್ಲ, ಸ್ಪೆಷಲ್ ಆಗಿ ಏನಾದ್ರು ತಂದುಕೊಟ್ಟಿದ್ರೆ ನಾವು ಅಭಿವೃದ್ಧಿ ಮಾಡಿದ್ರೆ. ಇಲ್ಲ ಇಲ್ಲ ಸರ್, ಅಭಿವೃದ್ಧಿ ಆಗಿದೆ. ಇದು ನಾವು ತೆಂಡೆಕೆರೆ 1 ಅಥವಾ ನಮ್ಮ ಇಬ್ಬಿಡ್ ಪಂಚಾಯಿತಿ ಎಲ್ಲ ಕಡೆನೂ ಹೋಗಿ ನೋಡಿ, ಎಲ್ಲ ಕಡೆನೂ ಏನು ಇದು ಆದರ್ಶ ಗ್ರಾಮ ಪ್ರತಿಯೊಂದು ಹಳ್ಳಿಗೂ ಮಾಡ್ಕೊಂಡಿಲ್ಲ, ಮಾಡಿರೋದು ನಮ್ಮ ಗ್ರಾಮ ಪಂಚಾಯತಿಲಿ 2 ಮಾಡಿದ್ದಾರೆ. ಆದರ್ಶ ಗ್ರಾಮ ಒಪ್ಕೊಂತೀವಿ, ಆದರೆ ಆದರ್ಶ ಗ್ರಾಮ ಆಗದೆ ಇರೋವಿದಾವಲ್ಲ ಅವನು ಹೋಗಿ ನೋಡಿ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನ ಹೇಳ್ತಾರೆ. ತೆಂಡೆಕೆರೆ ಮತ್ತು ನಟ್ಟೆಕೆರೆ 2 ಆದರ್ಶ ಗ್ರಾಮ ಒಪ್ಕೊಳ್ಳೋಣ. ಇಬ್ಬಿಡ್ ಹೊಸಳ್ಳಿ ಆಗ್ಬೋದು, ಚಿಲ್ಕೂರು ಹೊಸಳ್ಳಿ ಆಗ್ಬೋದು, ಚಿಲ್ಕೂರು ಆಗ್ಬೋದು, ಲಕ್ಷ್ಮೀಪುರ ಆಗ್ಬೋದು, ಇಬ್ಬಿಡ್ ಆಗ್ಬೋದು, ರಾಮೇನಹಳ್ಳಿ ಆಗ್ಬೋದು, ಪ್ರತಿಯೊಂದಕ್ಕೂ ಟಾರ್ ರೋಡು ಸಿಮೆಂಟ್ ರೋಡು ಆಗ್ತಾ ಇದೆಯಲ್ಲ, ನೀರಿಂದು ಕರೆಂಟಿಂದು ವ್ಯವಸ್ಥೆ ಎಲ್ಲದುವೆ. ಇವರು ಆದರ್ಶ ಗ್ರಾಮ ಅಂತ ಯಾಕೆ ಹೇಳ್ತಾರೆ? ಲಿಂಗೇಶ್ ಅವರು ಅಭಿವೃದ್ಧಿ ಮಾಡ್ದೋ ಇದ್ರೆ ಯಾಕೆ ಮತ್ತೆ ಗೆಲ್ಸ್ತಿದ್ರು? ಫಸ್ಟ್ ಸತಿ ಸೋತ್ರು, 2ನೇ ಸತಿ ಅವರ ಕೆಲಸ ನೋಡೇ ತಾನೇ ಗೆಲ್ಸಿದ್ದು. ಬೇರೆ ಊರಲ್ಲ, ನಾವು ಬೇರೆ ಊರಲ್ಲ, ಒಂದೇ ಊರವ್ರು ಇಬ್ರು. ಅವ್ರು ಅವರು ಅವರು ಇರೋಂಥ ಪ್ಲೇಸ್ಗಳಿಗೆ ಕಾಂಕ್ರೀಟ್ ರಸ್ತೆನೇ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅವ್ರು ಮಾಡಿಲ್ಲ ಅಂತಲೇ ಅರ್ಥ. ಏನು ಮಾಡಿದ್ರೆ ಅವರೇನು ಹೇಳ್ತಾ ಇದ್ದಾರೆ, ಅವರು JDS ಪರವಾಗಿದ್ದಾರೆ, ಹಂಗಾಗಿ ಲಿಂಗೇಶ್ ಅಣ್ಣಗೆ ಹೇಳ್ತಾ ಇದ್ದಾರೆ. JDS ಪರವಾಗಿ ಅಂತ ನಾವು ಹೇಳಲ್ಲಪ್ಪ, ಆದರೂ ಅವರು ಅಭಿವೃದ್ಧಿ ಮಾಡಿದ್ದಾರೆ ಇಲ್ವಾ? ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕಿಗೆ ನೀನು ಹೋಗಂಬ. ಇವರಿಬ್ರು ವಾದ ಏನು ಅಂದರೆ ಅವರು ಲಿಂಗೇಶ್ ಅಣ್ಣನ ಪರ ಅಲ್ಲ, ನಮ್ಮ ಗೌಡ್ರ ಪರ. ಅವರು ನಮ್ಮ ಗೌಡ್ರಿಗೋಸ್ಕರ ಈಗ JDS ಬೆಂಬಲದಲ್ಲಿದ್ದಾರೆ, ಇವರು ಕಾಂಗ್ರೆಸ್ ಬೆಂಬಲದಲ್ಲಿದ್ದಾರೆ. ಇಲ್ಲಿ ಅವ್ರು ಮಾತಾಡ್ತಿರೋದು MLA ಪರ, ಇಲ್ಲೇ ಪಕ್ಷದ ಪರವಾಗಿ JDS ಅವರು, ಇವರು ಪಕ್ಷದ ಪರ ಕಾಂಗ್ರೆಸ್. ನೀವು ಯಾರ ಪರ ಸರ್? ನಾವು ಪಕ್ಷದ ಪರ ಕಾಂಗ್ರೆಸ್. ಯಾಕೆಂದರೆ ನಾವು ಮೂಲತಃ ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮಪ್ಪ ಎಲೆಕ್ಷನ್ ನಿಂತಾಗಲೂ ನಾವು ಕಾಂಗ್ರೆಸ್ಗೆ ದುಡ್ದಿರೋದು. ಒಂದು ಗ್ರಾಮ ಮಂಡಲ ಪಂಚಾಯತಿಯಲ್ಲಿದ್ದಾಗ ಅವಾಗಿನಿಂದಲೂ ನಾವು ಕಾಂಗ್ರೆಸ್ಸಿಗೆ ದುಡ್ದಿರೋ. ನಾವು ಇದುವರೆಗೂ ಬೇರೆ ಪಕ್ಷಕ್ಕೆ ಒಂದು ಹೆಬ್ಬೆಟ್ಟು ಒತ್ತು ಗೊತ್ತಿಲ್ಲ. ಯಾರಿಗೆ ಟಿಕೆಟ್ ಕೊಡ್ತೀರಾ ಸರ್ ಸದ್ಯದಲ್ಲಿ? ನನ್ನ ಪ್ರಕಾರ ಅಲ್ಲ, ನಾನು ಹೇಳ್ತೀನಿ ಗೊಂದಲ ಈಗ ನಮ್ಮ ತಾಲೂಕಲ್ಲಿ ಇರ್ಬೋದು, JDS ಒಳಗೆ ಹೈಕಮಾಂಡ್ ಒಳಗೆ ಇದೆ. ನಾನು ಟಿಕೆಟ್ ಅನೌನ್ಸ್ ಮಾಡ ಈಗ ಇಲ್ಲಿ ಕೇಳಿ, ಟಿಕೆಟ್ ಕೊಡೋರ್ ಮೇಲೆ ಈಗ ಮನೆ ಯಜಮಾನಂತಲೇ ಗೊಂದಲ ಇದ್ದಾಗ ಕೆಲಸ ಮಾಡೋರ್ತ ಗೊಂದಲ ಇರೋದೇನು ದೊಡ್ಡ ವಿಚಾರ ಅಲ್ಲ ಅಲ್ವಾ? ಟಿಕೆಟ್ ಕೊಡೋರ ಮನೇಲೇ ಗೊಂದಲ, ಯಾರಿಗೆ ಕೊಡಬೇಕು, ಒಳನಶುಪುರ ತಾಣನ ಹಾಸನ ತಾಣನ ಅಂತ. ಹಂಗೆ ಅವ್ರ ಮನೇಲೇ ಗೊಂದಲ ಇಟ್ಕೊಂಡು ಗೊಂದಲ ಇಲ್ವಲ್ಲ ನಮ್ಮಲ್ಲಿ, ಇವರಲ್ಲಿ ಗೊಂದಲ ಇಲ್ಲ ಅಂತ ಇದ್ದಾರಲ್ವಾ? ಸರಿಯಾದ ಕ್ಯಾಂಡಿಡೇಟ್ಗಳನ್ನು ಯಾಕೆ ಇನ್ನೂ ಆಯ್ಕೆ ಮಾಡೋಕ್ಕಾಗಿಲ್ಲ? ಗೊಂದಲ ಇಲ್ಲದೆ ಇದ್ದರು. ಈಗ ನಾವೇನು ಮಾಡಿದ್ದೀವಿ, ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಲಿಂಗೇಶ್ ಅವರು ಅಂತೇಳಿ ಅನೌನ್ಸ್ ಮಾಡಿದ್ದೀವಿ, ಹಾಸನ್ ಸ್ವರೂಪ ಅಂತೇಳಿ 100% ಆಗೋಯಿದೆ. ತಡಿಯಪ್ಪ ನೀನು 1 ನಿಮಿಷ. ಈಗ ಹಾಸನ ಸ್ವರೂಪ ಇದೆ, HK ಕುಮಾರಸ್ವಾಮಿ ಸಕಲೇಶ್ಪುರ ಇದೆ. ನಮಗೆ ಗೊಂದಲ ಇರೋದು ಯಾವುದೋ ಅರಸೀಕೆರೆ ಒಂದೇ, ಅದು ಬಿಟ್ಟರೆ ಇನ್ನು ಯಾವುದಿದೆ ನಮ್ಮದು ಗೊಂದಲ? ಇವರಲ್ಲಿ ಯಾವುದಿಲ್ಲ ಗೊಂದಲ ಹೇಳಿ. ಬೇಲೂರು ಇಲ್ವ ಗೊಂದಲ, ಆಮೇಲೆ ಹಾಸನ ಇಲ್ವ ಗೊಂದಲ, ಹಾಸನ ಏನೋ ಒಂದು ಕನ್ಫರ್ಮ್ ಆಗಿರ್ಬೋದು, ಅರ್ಕಲ್ಗೋಡ್ ಗೊಂದಲ, ಸಕಲೇಶ್ಪುರ ಗೊಂದಲ, ಮತ್ತೆ ಅರಸೀಕೆರೆ ಗೊಂದಲ ಯಾವುದು ಗೊಂದಲ ಇಲ್ಲ ಇವರದು ಈ ಕಾಂಗ್ರೆಸ್ ಅಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರಲ್ಲೇ ಗೊಂದಲ ಜಾಸ್ತಿ ಇರೋದು ನಮ್ಮಲ್ಲಲ್ಲ ಕಾಂಗ್ರೆಸ್ ದುಡ್ಡು ಈಗ ಆಲ್ ಓವರ್ ಕರ್ನಾಟಕ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾರ ಅಲ್ವಾ ಸರ್ 93 ಜನ ಅನೌನ್ಸ್ ಮಾಡಿದಾರ ಅಲ್ವಾ ಸರ್ ಕಾಂಗ್ರೆಸ್ ಅಲ್ಲಿ ಯಾವುದೇ ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾರ ಯಾವ ಜಿಲ್ಲೆಯಲ್ಲಾದರೂ ಯಾವ ತಾಲೂಕಲ್ಲಾದರೂ ಅನೌನ್ಸ್ ಮಾಡಿದಾರ ಮಾಡಿಲ್ಲ ತಾನೆ ಇನ್ನು ಗೊಂದಲ ಅಂತ ಹೆಂಗೆ ಹೇಳಿದ್ರು ಇವರು ಗೊಂದಲ ಅಂತ ಹೆಂಗೆ ಹೇಳಿದ್ರು ಇವರು 93 ಜನ ಅನೌನ್ಸ್ ಮಾಡಿದ್ಮೇಲೆ ಇನ್ನು ಉಳಿದಾರನ್ನ ಯಾಕೆ ಅನೌನ್ಸ್ ಮಾಡಲಿಲ್ಲ ಸೆಕೆಂಡ್ ಲಿಸ್ಟ್ ಮಾಡ್ತಾರೆ ಗೊಂದಲ ಇರೋದಿದ್ರೆ ಸೆಕೆಂಡ್ ಲಿಸ್ಟ್ಗಳು ಇರೋದು ಈಗ ಕಾಂಗ್ರೆಸ್ನವರನ್ನ ಅನೌನ್ಸ್ ಮಾಡಿ ಇನ್ನು ಬಾಕಿ ಉಳಿಸ್ಕೊಂಡಿದ್ರೆ ಗೊಂದಲ ಇದಾವೆ ಅಂತ ಹೇಳಿ ಒಪ್ಕೊಂತೀನಿ ನಾನು ಇವರೆಲ್ಲ ಇಷ್ಟು ಹೇಳ್ತಾ ಇದ್ದಾರಲ್ಲ ಸರ್ ಗೊಂದಲ 93 ಸೀಟು ನಾವು ಅನೌನ್ಸ್ ಮಾಡಿದ್ವಿ ಇನ್ನೇನು ಇನ್ನು ಕೆಲವೇ ಸೀಟುಗಳನ್ನ ಅನೌನ್ಸ್ ಮಾಡಬೇಕು ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ತೀವಿ ಸಿದ್ದರಾಮಯ್ಯ ಕರೆಕ್ಟಾಗಿ ಸೀಟೇ ಇಲ್ವಲ್ಲ ಇವರಿಗೆ ಸಿದ್ದರಾಮಯ್ಯನವರು ಇವರು ಅನ್ಕೊಂಡಿದ್ದಾರೆ ಅವರು ಯಾವ್ದೋ ಒಂದು ಕ್ಷೇತ್ರದ ರಾಜಕಾರಣಿ ಅಲ್ಲ ಸ್ಟೇಟ್ ಅಲ್ಲಿ ಎಲ್ಲಿ ನಿಂತರೋ ಮೇಲೆ ಕ್ಷೇತ್ರದ ರಾಜಕಾರಣಿ ಆಗದೆ ಇದ್ಮೇಲೆ ಎಲ್ಲೋದ್ರು ನಿಲ್ಬೇಕು ಗೆಲ್ಬೇಕು ಅಂತ ಇದಿದೆ ಇದೇ ಇಲ್ವಲ್ಲ ಅನ್ಸುತ್ತೆ ಅದಕ್ಕೆ ಕೊಟ್ಟು ಗೆಲ್ಲಿಸ್ತೀವಿ ನಾವು ನಮ್ಗೆ ಯಾವ್ದು ವೀಕ್ ಇದೆಯೋ ಸರ್ ಒಂದು ಕಾಡಲ್ಲಿ ಒಂದು ಹುಲಿ ಇರುತ್ತೆ ಆ ಹುಲಿಗೆ ಕಾಡಲ್ಲ ರಾಜನೇ ಕಾಡಲ್ಲ ಹೌದು ತಾನೆ ನಾವು ಸಿದ್ದರಾಮಯ್ಯನವ್ರು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಂತು ಜಯಿಸಿ ಬರ್ತೀನಿ ಅಂತ ಹೌದು ಅವು ಎಲ್ಲಿ ಬೇಕಾದ್ರೂ ಗೆದ್ದು ಬರ್ತೀನಿ ಅಂತ ತಾಕತ್ ಮಾಡ್ತಾರೆ ಈ ಯಾರು ಬೇರೆ ಪಕ್ಷದವರು ಯಾವುದೇ MLA ಆಗಲಿ ಆ ಜಾಗ ಬಿಟ್ಟು ಬೇರೆ ಕಡೆ ಗೆದ್ದು ಬರ್ತೀನಿ ಅಂತ ತಾಕತ್ ಮಾಡಲಿ ಅವತ್ತು ನಾನು ಹೇಳ್ತೀನಿ ನೋಡಿ ಅವ್ರ ಕ್ಷೇತ್ರದ ಮಗ ಇಷ್ಟು ಹೇಳಿರಲ್ವಾ ಬೇಲೂರಿಗೆ ತಂದು ನಿಲ್ಲಿಸ್ಕೊಳ್ಳಿ ಮತ್ತೆ ಹಂಗಾದ್ಮೇಲೆ ನಮಗೆ ಬೇಡ ನಮಗೆ ನಾವು ಗೆಲ್ತೀವಿ ನಾವು ಕಾಂಗ್ರೆಸ್ ಅವರೇ ಗೆಲ್ತೀವಿ ಗೆಲ್ಲಿ ಗೆಲ್ಲಲ್ಲ ಅಲ್ಲಿ ನಿಲ್ಲಿಸ್ತೀವಿ ಅವ್ರನ್ನ ಎಲ್ಲಿ ನಮಗೆ ಮೈನಸ್ ಇದೆಯೋ ಅಲ್ಲಿ ನಾವು ಸಿದ್ದರಾಮಯ್ಯ ಈಗ ಬೇಲೂರಿಗೆ ತಂದು ನಿಲ್ಲಿಸಿ ಹೈಯೆಸ್ಟ್ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ ಲೀಡಲ್ಲಿ ಗೆಲ್ತು ತೋರಿಸಿ ಹೈಯೆಸ್ಟ್ ಲೀಡ್ ನಮ್ಮ ಸಿದ್ದರಾಮಯ್ಯನ ಭಕ್ತರು ತನ್ನ ಆಸ್ತಿ ಮಾರಿ ಕೊಟ್ಟು ಸಿದ್ದರಾಮಯ್ಯನ ಕರ್ಸ್ಕೊಂಡಷ್ಟು ಕೆಪಾಸಿಟಿ ಇದೆ ಅಂತ ರಾಜಕಾರಣಿಗಳು ಕರ್ನಾಟಕದೊಳಗೆ ಯಾರು ಇದ್ರೆ ಕರ್ಕ ಬನ್ನಿ ನೀವು ಅದನ್ನ ಹೇಳ್ಬೇಡಿ JDS ಅಂತ ಬಂದ್ರೆ ನಾವು ಪ್ರಾಣ ಕೊಡಕ್ಕೂ ರೆಡಿ ಅಲ್ಲ ಹಂಗಂತ ನಾವೇನು ಸುಮ್ಮನೆ ಇರಲ್ಲ ನಾವು ರೆಡಿ ಇದೀವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಕ್ಕೆ ತಡೆ ಹಾಕಿದ್ರೆ ನಾವು ಬರ್ತೀವಿ ಅಲ್ಲಿಗೆ ಅದೇನ್ ಮಾಡ್ಬೇಕು ತಡಿತೀವಿ ಪಕ್ಷಕ್ಕೆ ತಡೆಯೋ ದುಡಿಯೋವಷ್ಟು ಶಕ್ತಿ ಇರೋದು ನಮ್ಮಲ್ಲಿರೋವಷ್ಟು ನಿಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಯಾವುದೇ ಅಲ್ಲ ಯಾರಲ್ಲಿ ಇದೆ ಯಾರಲ್ಲಿ ಇಲ್ಲ ಅನ್ನೋದು ಈಗಾಗಲೇ 37 ಸೀಟ್ ಕೊಟ್ಟು ಎಲ್ಲಾದ್ರೂ ರಾಜ್ಯ ಜನ ತೋರಿಸಿದ್ದಾರೆ ಹೌದಲ್ವಾ 37 ಸೀಟ್ ಕೊಟ್ಟು ಯಾವತ್ತಾರು ಸಮ್ಮಿಶ್ರ ಸರ್ಕಾರ ಬಿಟ್ಟು ಕುಮಾರಣ್ಣವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದಾರಾ ಆ ಪಕ್ಷದಿಂದ ಆಗಿದ್ದಾರಾ ಆಗಿರೋ ಚಾನ್ಸೇ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಸತತವಾಗಿ ಆಡಳಿತ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಆದರೂ ಭ್ರಷ್ಟಾಚಾರದಾಗಲಿ ಬೇರೆ ಅದಾಗಲಿ ಆರೋಪಗಳೇ ಇಲ್ಲ ಹಂಗಾಗಿ ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತರು ಸಿದ್ದರಾಮಯ್ಯನವರು ಬಹುಮತ ತಗೊಳ್ಳೋದು ಮಾತ್ರ ಅಲ್ಲ ಈಸಿಯಾಗಿ ಗೆದ್ದು ಬರ್ತಾರೆ ಇದು ಅಂಕೇನಹಳ್ಳಿಯಲ್ಲಿ ಬಿಜೆಪಿ ಬಗ್ಗೆ ಮಾತಾಡೋರು ಯಾರು ಇಲ್ಲ ಕಾಂಗ್ರೆಸ್ ವರ್ಸಸ್ JDS ಒಂಥರ ಹೆಲ್ದಿ ಫೈಟು ಎಲ್ಲರೂ ಕೂಡ ಸ್ನೇಹಿತರೆ ಪಕ್ಷದ ವಿಚಾರಕ್ಕೆ ಬಂದಾಗ ಒಂದಷ್ಟು ಜನ ಕಾಂಗ್ರೆಸ್ ಅಂತವ್ರೆ ಒಂದಷ್ಟು ಜನ JDS ಅಂತವ್ರೆ ನೋಡೋಣ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕರ್ನಾಟಕ ಟಿವಿಯನ್ನು ಫಾಲೋ ಮಾಡ್ತಾ ಇರಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್ ಕರ್ನಾಟಕ ಟಿವಿಗಾಗಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.